ನಮಸ್ಕಾರ, ಈ ದಿನ ಡಾಟ್ ಕಾಮ್ಗೆ ಸ್ವಾಗತ. ನಾನು ಜಿಎಂ ಪವಿತ್ರ. 2024 ಮೇ 5 ಬರೋಬ್ಬರಿ 24 ಲಕ್ಷ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರೆದಿದ್ರು. ಅದೇ ದಿನ ಗುಜರಾತ್ನ ಜೈ ಜಲರಾಮ್ ಸ್ಕೂಲ್ನಲ್ಲಿ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಸಹ ಬರೆದಿದ್ರು. ಅದೇ ದಿನ ಬೆಳಿಗ್ಗೆ ಪೊಲೀಸರಿಗೆ ಈ ಎಕ್ಸಾಮ್ ಸೆಂಟರ್ ಬಳಿ ಅನುಮಾನಾಸ್ಪದ ಚಟುವಟಿಕೆ ನಡೀತಾ ಇದೆ ಅನ್ನೋ ಸೂಚನೆ ಸಿಕ್ಕಿದೆ. ಪೊಲೀಸರು ಈ ಸ್ಕೂಲ್ ಹತ್ರ ಬಂದಾಗ ಅಲ್ಲೇ ಶಾಲೆ ಆವರಣದಲ್ಲಿ ಒಂದು ಕಾರ್ ಕೂಡ ನಿಂತಿರೋದು ಕಂಡಿದೆ. ಈ ಕಾರು ಶಾಲೆಯ ಜಿಯೋಗ್ರಫಿ ಶಿಕ್ಷಕ, ನೀಟ್ ಸೆಂಟರ್ನ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ತುಷಾರ್ ಭಟ್ ಅವರದ್ದು. ಕಾರಿನ ತಪಾಸಣೆ ಮಾಡಿದಾಗ ಅದರಲ್ಲಿ 7 ಲಕ್ಷ ರೂಪಾಯಿ ನಗದು ಸಹ ಸಿಕ್ಕಿದೆ. ಜೊತೆಗೆ ಭಾರತದಲ್ಲಿ ಎಕ್ಸಾಮ್ ವಿಚಾರದಲ್ಲಿ ಯುವಕರಿಗೆ ಆಗ್ತಾ ಇರೋ ಮೋಸ ಕೂಡ ಬಟಾಬೈಲಾಗಿದೆ. ಈ ಸ್ಕ್ಯಾಮ್ನ ಮಾಸ್ಟರ್ ಮೈಂಡ್ ಪರಶುರಾಮ್ ರಾಯ್. ಈ ರಾಯ್ ವಡೋದರ ಮೂಲದ ಎಜುಕೇಷನ್ ಕನ್ಸಲ್ಟೆಂಟ್. ಇವರು ಕಾಲೇಜ್ಗಳಲ್ಲಿ ಶೈಕ್ಷಣಿಕ ಸಲಹೆಗಾರರಾಗಿ ಸೆಮಿನಾರ್ಗಳನ್ನು ನಡೆಸ್ತಾರೆ. ಆದರೆ ಅವರ ಅಸಲಿ ದಂಧೆ ನೀಟ್ ಎಕ್ಸಾಮ್ನಲ್ಲಿ ಹಣ ಪಡೆದು ಪಾಸ್ ಮಾಡಿಸೋದು. ಪರಶುರಾಮ್ ರಾಯ್ ಕಚೇರಿಯಲ್ಲಿ 2.3 ಕೋಟಿ ರೂಪಾಯಿ ನಗದು ಮತ್ತು ಚೆಕ್ಗಳು ಸಹ ಸಿಕ್ಕಿದೆ. ಸುಮಾರು 27 ವಿದ್ಯಾರ್ಥಿಗಳಿಂದ ತಲಾ 10 ಲಕ್ಷ ರೂಪಾಯಿ ಪಡೆದುಕೊಂಡಂತಹ ಪರಶುರಾಮ್ ರಾಯ್ ಎಕ್ಸಾಮ್ನಲ್ಲಿ ಪಾಸ್ ಮಾಡಿಸೋ ಮಾತನ್ನು ಕೊಟ್ಟಿದ್ರು. ಬೇರೆ ಬೇರೆ ರಾಜ್ಯದಿಂದ ಬಂದಂಥ ಈ ವಿದ್ಯಾರ್ಥಿಗಳನ್ನು ಗೋಧ್ರಾದ ಜೈ ಜಲರಾಮ್ ಸ್ಕೂಲ್ ಸೆಂಟರ್ನಲ್ಲೇ ಪರೀಕ್ಷೆ ಬರೆಯೋ ಹಾಗೆ ಮಾಡಿದ್ದಾರೆ. ಅದೇ ಶಾಲೆಯನ್ನೇ ಎಕ್ಸಾಮ್ ಸೆಂಟರ್ ಆಗಿ ಆಯ್ಕೆ ಮಾಡ್ಕೊಳ್ಳೋಕೆ ಕಾರಣನೂ ಇದೆ. ಈ ಶಾಲೆಯ ಪ್ರಿನ್ಸಿಪಲ್ ಪುರುಷೋತ್ತಮ್ ಶರ್ಮಾ ಕೂಡ ಈ ಸ್ಕ್ಯಾಮ್ನಲ್ಲಿ ಭಾಗಿಯಾಗಿದ್ರು. ಈ ಹಣ ನೀಡಿದಂಥ ವಿದ್ಯಾರ್ಥಿಗಳಿಗೆ OMR ಶೀಟ್ನಲ್ಲಿ ತಮಗೆ ಖಚಿತವಾಗಿ ಗೊತ್ತಿದ್ದಂಥ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಬರೆಯೋಕೆ ತಿಳಿಸಲಾಗಿತ್ತು. ಉಳಿದ ಉತ್ತರವನ್ನು ಪರೀಕ್ಷೆ ಬರೆದ ಬಳಿಕ ಪೇಪರ್ ಸೀಲ್ ಮಾಡೋಕೆ ಇರೋ ಸಮಯದಲ್ಲಿ ಈ ಶಾಲೆಯ ಜಿಯೋಗ್ರಫಿ ಶಿಕ್ಷಕ ನೀಟ್ ಸೆಂಟರ್ನ ತುಷಾರ್ ಭಟ್ ಫಿಲ್ ಮಾಡ್ತಿದ್ರು. ಇದು ನಾವು ನಿಮಗೆ ತಿಳಿಸಿದಂಥ ನೀಟ್ ಸ್ಕ್ಯಾಮ್ನ ಒಂದು ಪ್ರಕರಣ ಅಷ್ಟೆ. ಇಂಥ ಅದೆಷ್ಟೋ ನೀಟ್ ಸ್ಕ್ಯಾಮ್ಗಳು ನಡೆದಿದೆ. ಕೆಲವು ಬೆಳಕಿಗೆ ಬಂದಿದ್ರೆ ಇನ್ನೂ ಕೆಲವು ಪ್ರಕರಣಗಳು ಬೆಳಕಿಗೆ ಬಂದೇ ಇಲ್ಲ ಅಷ್ಟೆ. ಇನ್ನು ಈ ಸ್ಕ್ಯಾಮ್ಗಳಲ್ಲಿ NTA ಅಪ್ರೂವ್ ಮಾಡಿದಂಥ ಎಕ್ಸಾಮ್ ಸೆಂಟರ್ನ ಪ್ರಿನ್ಸಿಪಲ್, ನೀಟ್ನ ಉಪ ಅಧೀಕ್ಷಕರು ಕೂಡ ಭಾಗಿಯಾಗಿದ್ದಾರೆ. ಒಟ್ಟಿನಲ್ಲಿ ಕಷ್ಟಪಟ್ಟು ಕಲಿತು ಪರೀಕ್ಷೆ ಬರೆಯೋ ವಿದ್ಯಾರ್ಥಿಗಳಿಗೆ ಮೋಸ ಆಗಿರೋದನ್ನು ನಾವಿಲ್ಲಿ ನಿರಾಕರಿಸೋಕೆ ಸಾಧ್ಯವೇ ಇಲ್ಲ. ಈ ನೀಟ್ ಸ್ಕ್ಯಾಮ್ ಈಗ ಸುಪ್ರೀಂ ಕೋರ್ಟ್ವರೆಗೆ ಹೋಗಿದೆ. NTA ಮೇಲೆ ಇರೋ ನಂಬಿಕೆನೇ ಹೊರಟು ಹೋಗ್ಬಿಟ್ಟಿದೆ. ಹಣಬಲದ ಎದುರು ಕಷ್ಟಪಟ್ಟು ಕಲಿಯೋ ವಿದ್ಯಾರ್ಥಿಗಳಿಗೆ ಬೆಲೆನೇ ಇಲ್ಲದಂತಾಗ್ಬಿಟ್ಟಿದೆ. ಪಾರದರ್ಶಕ ಪರೀಕ್ಷೆ ಮಾಡಬೇಕು ಅಂತ ಬಹಳ ಕಾಲದಿಂದನೂ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಿದ್ದಾರೆ. ಆದರೆ ಅವರನ್ನ ನಗರ ನಕ್ಸಲರು ಅಂತ ಕರೆದಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಈಗಾಗಲೇ ನೀಟ್ ಪರೀಕ್ಷೆಗೆ ಸಂಬಂಧಿಸಿದ 3 ಅರ್ಜಿಗಳ ವಿಚಾರಣೆ ಮಾಡಲಾಗಿದೆ. ಇದರಲ್ಲಿ 2 ಅರ್ಜಿ ಗ್ರೇಸ್ ಮಾರ್ಕ್ಸ್ ಅನ್ನ ಪ್ರಶ್ನಿಸಿದ್ರೆ, ಇನ್ನೊಂದು ಅರ್ಜಿ ಪೇಪರ್ ಲೀಕ್ ಬಗ್ಗೆ ಪ್ರಶ್ನಿಸಿದೆ. ಜೊತೆಗೆ ಮತ್ತೊಮ್ಮೆ ನೀಟ್ ಪರೀಕ್ಷೆ ಮಾಡೋಕೆ ಆಗ್ರಹಿಸಲಾಗಿತ್ತು. ಇನ್ನು ಸುಪ್ರೀಂ ಕೋರ್ಟ್ ವಿಚಾರಣೆ ಆರಂಭ ಆಗ್ತಾ ಇದ್ದಂತೆ NTAಗಳು ಒಂದು ಮಾತನ್ನು ಹೇಳಿದೆ. ಇಷ್ಟು ವರ್ಷ ಗ್ರೇಸ್ ಮಾರ್ಕ್ಸ್ ಅನ್ನು ಸಮರ್ಥಿಸಿಕೊಂಡು ಬಂದಿದ್ದಂಥ NTA ಸುಪ್ರೀಂ ಕೋರ್ಟ್ ವಿಚಾರಣೆಯ ಮೊದಲ ದಿನವೇ ನಾವು ಗ್ರೇಸ್ ಮಾರ್ಕ್ಸ್ ಅನ್ನು ರದ್ದು ಮಾಡ್ತೇವೆ ಅಂತ ಹೇಳ್ಕೊಂಡಿದೆ. ಗ್ರೇಸ್ ಮಾರ್ಕ್ಸ್ ಸಿಕ್ಕಂಥ 1563 ವಿದ್ಯಾರ್ಥಿಗಳು ರೀಟೆಸ್ಟ್ ಬರೀಬಹುದು ಅಥವಾ ಈಗಿರೋ ಸ್ಕೋರನ್ನೇ ಅಂತಿಮ ಫಲಿತಾಂಶವಾಗಿ ಪರಿಗಣಿಸಬಹುದು ಅಂತ ಹೇಳಿದೆ. ಕೆಲವು ವಿದ್ಯಾರ್ಥಿಗಳು ಗ್ರೇಸ್ ಮಾರ್ಕ್ಸ್ ಅನ್ನ ರದ್ದು ಮಾಡೋದು ವಿದ್ಯಾರ್ಥಿಗಳ ಗೆಲುವು ಅಂತ ಹೇಳ್ಕೊಂಡ್ರೆ, ಯೂಟ್ಯೂಬರ್ ಅಲಕ್ ಪಾಂಡೆಯವರು ಒಮ್ಮೆ ಗ್ರೇಸ್ ಮಾರ್ಕ್ಸ್ ನೀಡೋದು ಮತ್ತೊಮ್ಮೆ ರದ್ದು ಮಾಡೋದು ಸರಿಯಲ್ಲ, ಇದು ಕೂಡ ಸಮಾನತೆಯ ಹಕ್ಕಿನ ಉಲ್ಲಂಘನೆ ಅಂತ ಹೇಳಿದ್ದಾರೆ. ಇನ್ನು ಈ ಗ್ರೇಸ್ ಮಾರ್ಕ್ಸ್ ವಿಚಾರದಲ್ಲೂ ಸಹ ಹಲವಾರು ಗೊಂದಲ ಇದೆ. ಯಾವ ವಿಚಾರದಲ್ಲಿ ಗ್ರೇಸ್ ಮಾರ್ಕ್ಸ್ ಅನ್ನ ನೀಡ್ತಾರೆ ಅನ್ನೋದು ಯಾರಿಗೂ ಸಹ ಗೊತ್ತಿಲ್ಲ. ನಮ್ಮ ಟೈಮ್ ಲಾಸ್ ಆಗಿದೆ ಅಂತ ಹೇಳಿ ಕೋರ್ಟ್ಗೆ ಹೋದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಸಿಕ್ಕಿದೆ. ಆದರೆ ವಕೀಲರಿಗೆ ಖರ್ಚು ಮಾಡುವಷ್ಟು ಆರ್ಥಿಕ ಬಲ ಇಲ್ಲದ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಸಿಕ್ಕಿಲ್ಲ. ಯೂಟ್ಯೂಬರ್ ಅಲಕ್ ಪಾಂಡೆ ಹೇಳಿದ ಹಾಗೆ ಇಲ್ಲಿ ಖಂಡಿತವಾಗಲೂ ಸಹ ಸಮಾನತೆ ಇಲ್ಲ. ಹಣ ಇದ್ದರೆ ಮಾರ್ಕ್ಸ್, ಇಲ್ಲ ಅಂತಂದರೆ ನೀವು ಎಷ್ಟು ಕಷ್ಟಪಟ್ಟು ಓದಿದರೂ ಸಹ ನಿಮಗೆ ಮಾರ್ಕ್ಸ್ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಅದಕ್ಕಾಗಿ ಈಗ NTA ಪೋರ್ಟಲ್ಗಳನ್ನು ಓಪನ್ ಮಾಡಬೇಕು. ಆ ಪೋರ್ಟಲ್ನಲ್ಲೇ ಎಲ್ಲ ವಿದ್ಯಾರ್ಥಿಗಳು ಟೈಮ್ ಲಾಸ್ ಆದಂಥ ದೂರನ್ನು ನೀಡಿ ಗ್ರೇಸ್ ಮಾರ್ಕ್ಸ್ ಪಡ್ಕೊಳ್ಳೋಕೆ ಸಾಧ್ಯ ಆಗಬೇಕು ಅಂತ ಅರ್ಜಿದಾರರು ಆಗ್ರಹಿಸಿದ್ದಾರೆ. ಪ್ರಸ್ತುತ NTA ಕಾರ್ಯವೈಖರಿ ಮೇಲೇ ಅನುಮಾನ ಇರೋದ್ರಿಂದ NTA ಬಗ್ಗೆಯೂ ಸಹ ತನಿಖೆ ಆಗಬೇಕು. ಅದಕ್ಕಾಗಿಯೇ ನಿವೃತ್ತ ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟ್ ನ್ಯಾಯಾಧೀಶರನ್ನು ಒಳಗೊಂಡ ಸಮಿತಿಯನ್ನು ರಚಿಸಿ ಈ ನೀಟ್ ಸ್ಕ್ಯಾಮ್ ಬಗ್ಗೆ ತನಿಖೆ ನಡೆಸಬೇಕು ಅನ್ನೋ ಬೇಡಿಕೆ ಕೂಡ ಇದೆ. ಈಗ ರಚನೆ ಮಾಡಿರುವಂಥ ತನಿಖಾ ಸಮಿತಿಯಲ್ಲೇ NTAಯ ಅಧ್ಯಕ್ಷ ಪ್ರದೀಪ್ ಕುಮಾರ್ ಜೋಶಿನೇ ಇದ್ದಾರೆ. ಅಂದರೆ ಆರೋಪಿನೇ ತನ್ನ ವಿಚಾರಣೆ ಮಾಡಿದ ಹಾಗಾಗತ್ತೆ. ಈ ನಡುವೆ ನೀಟ್ 2025 ಪರೀಕ್ಷೆ ಹೇಗೆ ನಡೆಸ್ತಾರೆ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ನಮ್ಮ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಕೆಲವು ದಿನಗಳ ಹಿಂದೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆನೇ ಆಗಿಲ್ಲ, ಇದು ಬರೀ ಪ್ರಚೋದನಾಕಾರಿ ಪ್ರತಿಭಟನೆ ಅಂತ ಹೇಳಿದರು. ಇನ್ನು ಸ್ವಲ್ಪ ದಿನ ಕಳೆದ್ರೆ JNU ವಿದ್ಯಾರ್ಥಿಗಳನ್ನು ಟುಕಡೆ ಟುಕಡೆ ಗ್ರೂಪ್ ಅಂತ ಕರೆದ ಹಾಗೆ ಇಲ್ಲಿನ ವಿದ್ಯಾರ್ಥಿಗಳನ್ನು ಕೂಡ ಟುಕಡೆ ಟುಕಡೆ ಗ್ರೂಪ್ ಖಲಿಸ್ತಾನಿಗಳು ಅಂತ ಅನ್ಬಹುದೇನೋ.
ಪಾಟ್ನಾದ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದಲ್ಲಂತೂ ವಿದ್ಯಾರ್ಥಿಗಳಿಂದ 30 ಲಕ್ಷ ರೂಪಾಯಿ ಪಡೆಯಲಾಗಿದೆ ಅನ್ನೋದು ಬಹಿರಂಗ ಆಗಿದೆ. ಈ ಬಗ್ಗೆ ವಿದ್ಯಾರ್ಥಿಗಳ ವಿಚಾರಣೆ ಕೂಡ ಮಾಡಲಾಗಿದೆ. ಪರೀಕ್ಷೆಗೂ ಒಂದು ದಿನ ಮೊದಲು ವಿದ್ಯಾರ್ಥಿಗಳಿಗೆ ಯಾವ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗಿದೆಯೋ ಅದೇ ಪ್ರಶ್ನೆ ಪತ್ರಿಕೆ ಎಕ್ಸಾಮ್ನಲ್ಲಿ ಬಂದಿತ್ತು ಅಂತ ವಿದ್ಯಾರ್ಥಿಗಳು ವಿಚಾರಣೆ ವೇಳೆ ಹೇಳಿಕೊಂಡಿದ್ದಾರೆ. ಸದ್ಯ ಈ ಪ್ರಕರಣದಲ್ಲಿ FIR ಮಾತ್ರ ದಾಖಲಾಗಿದೆ. ಕೋರ್ಟ್ನಲ್ಲಿ ವಿಚಾರಣೆ ಇನ್ನಷ್ಟೇ ನಡೀಬೇಕಾಗಿದೆ. ಆದರೆ ನಮ್ಮ ದೇಶದಲ್ಲಿ ಪರೀಕ್ಷೆ ವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಇದು ಕೂಡ ಒಂದು ಉದಾಹರಣೆ. ನೀಟ್ ಮಾತ್ರ ಅಲ್ಲ, ಇನ್ನು ಹಲವಾರು ಪರೀಕ್ಷೆಗಳಲ್ಲಿ ಈ ರೀತಿ ಸ್ಕ್ಯಾಮ್ ಆಗಿದೆ. ಆನ್ಲೈನ್ ಎಕ್ಸಾಮ್ಸ್, JEE ಎಕ್ಸಾಮ್ಸ್ಗಳಲ್ಲಿ ಆಗಿರುವಂಥ ಸ್ಕ್ಯಾಮ್ಗಳು ಈಗಾಗಲೇ ಬೆಳಕಿಗೆ ಬಂದಿದೆ ಕೂಡ. 2021 ನಡೆದಂಥ JEE ಪರೀಕ್ಷೆಯಲ್ಲಿ ಪ್ರತಿ ವಿದ್ಯಾರ್ಥಿಗಳಿಂದ 12-15 ಲಕ್ಷವನ್ನು ಪಡೆಯಲಾಗಿದೆ. ಅಲ್ಟ್ರಾ ವೀವರ್ ಅನ್ನೋ ಸಾಫ್ಟ್ವೇರ್ ಅನ್ನು ಬಳಸ್ಕೊಂಡು ಆನ್ಲೈನ್ ಎಕ್ಸಾಮ್ ಬರೆಯುವ ಅಭ್ಯರ್ಥಿಯ ಕಂಪ್ಯೂಟರ್ ಅನ್ನು ಎಕ್ಸೆಸ್ ಪಡೆದು ಪ್ರಶ್ನೆಗೆ ಉತ್ತರ ಕಳಿಸಲಾಗಿತ್ತು. ಸುಮಾರು 500 ವಿದ್ಯಾರ್ಥಿಗಳಿಂದ ಹಣ ಪಡೆದು ಈ ಸ್ಕ್ಯಾಮ್ ಮಾಡಲಾಗಿತ್ತು. ಅಷ್ಟಕ್ಕೂ ಇದು ಭಾರತದ ವಿಷಯ ಅಷ್ಟೇ ಆಗಿ ಉಳಿದಿಲ್ಲ. ಯಾಕಂದ್ರೆ ಈ ಸ್ಕ್ಯಾಮ್ ಅನ್ನ ರಷ್ಯನ್ ಹ್ಯಾಕರ್ಸ್ ತಂಡದ ಸಹಾಯದಿಂದ ಮಾಡಲಾಗಿತ್ತು. ಹಾಗಾಗಿ ಇದು ಇಂಟರ್ನ್ಯಾಷನಲ್ ಲೆವೆಲ್ ಸ್ಕ್ಯಾಮ್ ಅಂತ ಕರೆಸ್ಕೊಂಡಿದೆ. ನೀಟ್ನಂತಹ ಉನ್ನತ ಪರೀಕ್ಷೆಯಲ್ಲೇ ಈ ರೀತಿ ಸ್ಕ್ಯಾಮ್ ಆಗೋದಾದ್ರೆ ಇನ್ನು ಸಣ್ಣ ಪುಟ್ಟ ಪರೀಕ್ಷೆಗಳ ಕಥೆ ಏನು ಅಂತ ನೀವೇ ಯೋಚನೆ ಮಾಡಿ. ದೇಶದಲ್ಲೇ 41 ಪೇಪರ್ ಲೀಕ್ ಕೇಸ್ಗಳು ಬೆಳಕಿಗೆ ಬಂದಿದೆ. ಇನ್ನು ಅದೆಷ್ಟೋ ಪ್ರಕರಣಗಳು ಬೆಳಕಿಗೆ ಬರದೇನೂ ಕೂಡ ಇರಬಹುದು. ವಾಟ್ಸಪ್ನಲ್ಲೇ ಪ್ರಶ್ನೆ ಪತ್ರಿಕೆ ವೈರಲ್ ಆಗೋ ಹಂತಕ್ಕೆ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ತಲುಪಿದೆ. ಬಡ ಗ್ರಾಮೀಣ ಮಕ್ಕಳು ಕಷ್ಟಪಟ್ಟು ಓದಿ ಪರೀಕ್ಷೆ ಬರೆದ್ರೆ ಇನ್ನೊಂದು ಕಡೆ ಹಣ ಇದ್ದವರು ಪ್ರಶ್ನೆ ಪತ್ರಿಕೆ ಖರೀದಿ ಮಾಡಿ ಪರೀಕ್ಷೆ ಬರೆದು ಪಾಸ್ ಆಗ್ತಿದ್ದಾರೆ. ತಮಗೆ ಆದಂತಹ ಅನ್ಯಾಯವನ್ನು ಪ್ರಶ್ನಿಸಿ ಬಡ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿದರೆ ಲಾಠಿ ಪ್ರಹಾರ ಮಾಡಲಾಗತ್ತೆ. ಗೋದಿ ಮೀಡಿಯಾಗಳು ಕೂಡ ಈ ಸ್ಕ್ಯಾಮ್ ಬಗ್ಗೆ ಪ್ರತಿಭಟನೆ ಬಗ್ಗೆ ಸುದ್ದಿನೂ ತಗೊಳ್ಳೋದೂ ಇಲ್ಲ. 2023 ಜನವರಿ 4 ಬಿಹಾರದ ಪಾಟ್ನಾದಲ್ಲಿ ಉದ್ಯೋಗ ಆಕಾಂಕ್ಷಿಗಳು ಪೇಪರ್ ಲೀಕನ್ನು ವಿರೋಧಿಸಿ ಧರಣಿ ಮಾಡಿದರು. ಅವರ ಮೇಲೆ ಪೊಲೀಸರು ಲಾಠಿ ಬೀಸಿದ್ರು. ಅದಕ್ಕೆ ಹೋಲಿಸಿದ್ರೆ ಈಗ ನೀಟ್ ಪರೀಕ್ಷೆ ಬರೆದವರ ಕಷ್ಟ ಕೇಳೋಕೆ ಅಟ್ಲೀಸ್ಟ್ ಕೋರ್ಟ್ ಆದರೂ ಇದೆ. ಯಾಕಂದ್ರೆ ಇದರಲ್ಲಿ ಹೆಚ್ಚಿನ ವಿದ್ಯಾರ್ಥಿಗಳು ಮಧ್ಯಮ ಶ್ರೀಮಂತ ಕುಟುಂಬಕ್ಕೆ ಸೇರಿದವರು. ಆದರೂ ಕೂಡ ಈ ವಿದ್ಯಾರ್ಥಿಗಳನ್ನ ಪ್ರಚೋದನಾಕಾರಿಗಳು ಅಂತಾನೆ ಕರೆಯಲಾಗಿದೆ. ಸ್ವಲ್ಪ ದಿನ ಕಳೆದ್ರೆ ದೇಶದ್ರೋಹಿಗಳು ಅಂತಾನು ಕೂಡ ಕರಿಬಹುದಷ್ಟೆ. ಈಗ ಈ ವಿಚಾರದಲ್ಲಿ ನೀವೇನು ಮಾಡಬಹುದು ಅನ್ನೋ ಪ್ರಶ್ನೆ ಬರುತ್ತೆ. ನೀವು ಮಾಡಬೇಕಾಗಿರೋದಿಷ್ಟೆ, ಪ್ರತಿ ವೈರಲ್ ಮೆಸೇಜ್ಗಳನ್ನು ನಂಬಿ ಫಾರ್ವರ್ಡ್ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದ್ರೆ ಇದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇರುವಂಥ ಪ್ರಕರಣ. ಜೊತೆಗೆ ನೀಟ್ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ನಮ್ಮ ನಿಮ್ಮ ಬೆಂಬಲ ಕೂಡ ಮುಖ್ಯ ಆಗತ್ತೆ. ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯಲ್ಲಿ ಹಲವಾರು ಸಮಸ್ಯೆ ಇದೆ. ಮೊದಲನೇದಾಗಿ ಸಮಾನತೆನೇ ಇಲ್ಲ, ಎಲ್ರಿಗೂ ಸಮಾನವಾದ ಶಿಕ್ಷಣನೂ ಸಿಗ್ತಾ ಇಲ್ಲ, ಶಾಲಾ ಕಾಲೇಜುಗಳಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ, ಇದರ ಜೊತೆಗೆ ಎಕ್ಸಾಮ್ ಪೇಪರ್ಗಳು ಸುಲಭವಾಗಿ ಲೀಕ್ ಆಗ್ತಾ ಇದೆ. ಒಂದು ದೇಶ ಒಂದು ಚುನಾವಣೆ ಅಂತ ಹೇಳು ನಮ್ಮ ಸರ್ಕಾರ ಚೀನಾದ ಶಿಕ್ಷಣ ವ್ಯವಸ್ಥೆಯನ್ನು ಕೊಂಚ ನೋಡಬೇಕಾಗತ್ತೆ. ಚೀನಾದಲ್ಲಿ ಬಹುತೇಕ ಎಲ್ಲ ವಿದ್ಯಾರ್ಥಿಗಳು ಗಾವ್ಕಾವ್ ಎಂಬ ವಿಶ್ವವಿದ್ಯಾಲಯದಲ್ಲಿ ಪರೀಕ್ಷೆ ಬರೀತಾರೆ. ಚೀನಾದಲ್ಲಿ ಅತಿ ಪ್ರತಿಷ್ಠಿತ ಪರೀಕ್ಷೆ ಇದು. ಒಂದು ವರ್ಷದಲ್ಲಿ 130 ಲಕ್ಷ ವಿದ್ಯಾರ್ಥಿಗಳು ಈ ಪರೀಕ್ಷೆನ ಬರೀತಾರೆ. ಅಂದರೆ NTAಗಿಂತ 4-5 ಪಟ್ಟು ಹೆಚ್ಚಿನ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾರೆ. ಈ ಪರೀಕ್ಷೆಯ ಎಕ್ಸಾಮ್ ಪೇಪರ್ ತಯಾರಿಸುವ ಶಿಕ್ಷಕರಿಗೆ ಮಿಲಿಟರಿ ಭದ್ರತೆಯನ್ನು ನೀಡಲಾಗುತ್ತೆ. ಅವರನ್ನು ಕುಟುಂಬ ಮತ್ತು ಇತರೆ ವ್ಯಕ್ತಿಗಳಿಂದ ದೂರವಾಗಿ ಪ್ರತ್ಯೇಕವಾಗಿ ಇರಿಸಲಾಗುತ್ತೆ. ರಹಸ್ಯ ಕಾಪಾಡೋಕೆ ಅಂತ ಶಿಕ್ಷಕರಿಗೆ ತರಬೇತಿಯನ್ನು ಸಹ ನೀಡಲಾಗುತ್ತೆ. ಪ್ರಶ್ನೆ ಪತ್ರಿಕೆ ತಯಾರಿಯಾಗಿ ಪ್ರಶ್ನೆ ಬರದಾಗೋ ತನಕ ಈ ಶಿಕ್ಷಕರಿಗೆ ಇಂಟರ್ನೆಟ್ ಮೊಬೈಲ್ ಫೋನ್ ಬಳಕೆಗೆ ಅವಕಾಶವೇ ಇರೋದಿಲ್ಲ. ಕುಟುಂಬದ ಜೊತೆ ಮಾನಿಟರಿಂಗ್ ವ್ಯವಸ್ಥೆಯಲ್ಲಿ ಮಾತ್ರ ಮಾತಾಡಬಹುದು. ಪ್ರತಿ ಮಾತು ಕೂಡ ರೆಕಾರ್ಡ್ ಆಗುತ್ತೆ. ಬ್ಯಾಂಕ್ಗಳಿಗೆ ಹಣವನ್ನು ಸರಬರಾಜು ಮಾಡುವಂಥ ಸೂಪರ್ ಸುರಕ್ಷಿತ ವಾಹನಗಳಲ್ಲಿ ಪ್ರಶ್ನೆ ಪತ್ರಿಕೆ ಉತ್ತರ ಪತ್ರಿಕೆಯನ್ನು ಸಾಗಿಸಲಾಗುತ್ತೆ. ಬರೀ ಎಕ್ಸಾಮ್ ಸೆಂಟರ್ನಲ್ಲಿ ಅಲ್ಲ, ಆ ವಾಹನ ಸಾಗುವಂಥ ಸಂಪೂರ್ಣ ಹಾದಿಯಲ್ಲೂ ಸಹ ಭದ್ರತೆ ಇರುತ್ತೆ. ಆದರೆ ಭಾರತದ ಪರಿಸ್ಥಿತಿ ಹೇಗಿದೆ? OMR ಶೀಟ್ಗಳನ್ನು ಪ್ರೈವೇಟ್ ಏಜೆನ್ಸಿಗಳು ಸಾಗಿಸುತ್ತೆ. ಪರೀಕ್ಷೆ ನಡೆಯುವವರೇ ಸ್ಕ್ಯಾಮ್ ಮಾಡ್ತಾರೆ. ಯಾರು ಆರೋಪಿನೋ ಅವರೇ ತನಿಖೆ ನಡೆಸೋ ಸಮಿತಿಯ ಸದಸ್ಯರಾಗಿರ್ತಾರೆ. ಹೀಗಿರುವಾಗ ನಮ್ಮ ದೇಶದ ವಿದ್ಯಾರ್ಥಿಗಳ ಸ್ಥಿತಿ ಎಷ್ಟು ಶೋಚನೀಯವಾಗಿದೆ ಅಂತ ನಾವು ಯೋಚನೆ ಮಾಡಲೇಬೇಕಾಗಿದೆ. ಹಣ ಇದ್ದವರು ಈ ರೀತಿ ಸ್ಕ್ಯಾಮ್ ಮಾಡ್ಕೊಂಡು ಪಾಸ್ ಆಗ್ತಾರೆ. ಆದರೆ ನಮ್ಮ ಬಡ ಮಕ್ಕಳ ಪರಿಸ್ಥಿತಿ ಏನು? ವರ್ಷಾನುಗಟ್ಟಲೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿ ಕೊನೆಗೆ ಪೇಪರ್ ಲೀಕ್ ಆಗಿದೆ ಅಂತಂದರೆ ಆ ವಿದ್ಯಾರ್ಥಿಗಳ ಪ್ರಯತ್ನಕ್ಕೆ ಬೆಲೆ ಎಲ್ಲಿದೆ? ಎಲ್ರಿಗೂ ಕೂಡ ಸಮಾನವಾದ ಶಿಕ್ಷಣ ಸಿಗೋದು ಅತಿ ಮುಖ್ಯ. ಇದರ ಬಗ್ಗೆ ಪ್ರತಿಯೊಬ್ಬರು ಸಹ ಧ್ವನಿ ಎತ್ತೋದು ಅತ್ಯಗತ್ಯ. ಆದರೆ ನಮ್ಮ ಮಾಧ್ಯಮಗಳು ಮಾತ್ರ ದರ್ಶನ್ ಗುರಾಯಿಸ್ ನೋಡ್ದ, ಪವಿತ್ರ ಮುಖ ಮುರ್ಕೊಂಡು ಹೋದ್ಲು ಅನ್ನೋದನ್ನು ನೋಡೋ ಗತಿ ನಮ್ಮ ಜನರಿಗೆ ಬಂದಿದೆ. ಅದು ವಿಪರ್ಯಾಸ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.